ನಮಸ್ಕಾರ ಸ್ನೇಹಿತರೆ, ಇಂದು April 27, 2020 ಏನೆಲ್ಲ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ, ಪ್ರಮುಖ ಸುದ್ದಿಗಳು, ಟಾಪ್ ನ್ಯೂಸ್, ಕರ್ನಾಟಕದ ಹೆಡ್ಲೈನ್ಸ್, ಎಲ್ಲ ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡೋಣ. ಆದ ಕಾರಣ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲವಾದ ಸಂಪೂರ್ಣ ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ತಪ್ಪದೆ ತಿಳಿದುಕೊಳ್ಳಿ. ಕರ್ನಾಟಕದ ಲೇಟೆಸ್ಟ್ ಸುದ್ದಿಗಳು ಇದಾಗಿದೆ. ಇನ್ನು ಮೊದಲಿಗೆ ನಾಗಮಂಗಲಕ್ಕೆ ಕೂಡ ಕೊರೋನಾ ಕಾಲಿಟ್ಟಿದೆ. ಇನ್ನು ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 511ಕ್ಕೆ ಏರಿಕೆಯಾಗಿದೆ. ಆರೋಗ್ಯ ಇಲಾಖೆ ನೀಡಿದ ಮಾಹಿತಿಯ ಪ್ರಕಾರ ಇಂದು 8 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಮಂಡ್ಯದ ನಾಗಮಂಗಲದಲ್ಲಿ ಮೊದಲ ಪ್ರಕರಣ ಬೆಳಕಿಗೆ ಬಂದಿದೆ. 50 ವರ್ಷದ ವ್ಯಕ್ತಿಗೆ ಸೋಂಕು ಕಾಣಿಸಿಕೊಂಡಿದೆ. ಆತ ಮುಂಬೈಗೆ ಹೋಗಿ ಬಂದಿದ್ದೆಂದು ತಿಳಿದು ಬಂದಿದೆ. ಆತನ ಸಂಪರ್ಕ ಮಾಡಿದವರಿಗೆಲ್ಲ ಕ್ವಾರಂಟೈನ್ನಲ್ಲಿ ಇಡಿಸಲಾಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಇಂದು 2 ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ 1 ಹೊಸ ಪ್ರಕರಣ ಬೆಳಕಿಗೆ ಬಂದಿದೆ. ಬಾಗಲಕೋಟೆಯಲ್ಲಿ 2, ವಿಜಯಪುರದಲ್ಲಿ 2, ಹೀಗೆ ನಾನಾ ರೀತಿಯಲ್ಲಿ ಕೊರೋನಾ ಸೋಂಕಿತರು ಪಾಸಿಟಿವ್ ಆಗಿ ಪತ್ತೆಯಾಗ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 1 ಪ್ರಕರಣ ಮಾತ್ರ ಬೆಳಕಿಗೆ ಬಂದಿದೆ. 13 ವರ್ಷದ ಬಾಲಕನಿಗೆ ಇಂದು ಸೋಂಕಿತ ಕಾಣಿಸಿಕೊಂಡಿದೆ. ಹೌದು, 13 ವರ್ಷದ ಬಾಲಕನಿಗೆ ಇಂದು ಸೋಂಕು ಕಾಣಿಸಿಕೊಂಡಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು 8 ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು. ಇಂಥ ಸಂವಾದದಲ್ಲಿ ಮದ್ಯ ಮಾರಾಟಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಮಾಡಿಕೊಡಬಾರದು ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆ ನೀಡಿದ್ದಾರೆ. ಅಲ್ಲದೆ May 3 ನಂತರವೂ ಕೂಡ ಲಾಕ್ಡೌನ್ ಮುಂದುವರಿಯುವ ಸೂಚನೆ ಕಾಡುತ್ತಿದೆ. ಹೀಗಾಗಿ May 15 ಮದ್ಯ ಸಿಗೋದು ಡೌಟ್ ಎಂದು ತಿಳಿದು ಬಂದಿದೆ. ಒಟ್ಟಾರೆ ಇದು ಮದ್ಯದ ಪ್ರಿಯರಿಗೆ ತುಂಬಾ ಬೇಸರವಾದ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನು ವಿಶ್ವಾದ್ಯಂತ ಕೊರೋನಾ ವೈರಸ್ ಭೀತಿಯ ನಡುವೆ ಈ ಸುದ್ದಿ ಒಂದು ಸಿಕ್ಕಿದೆ. ಕೊರೋನಾ ವೈರಸ್ ಅನ್ನು ಕೊಲ್ಲಲು ಭಾರತದಲ್ಲಿ ಬಳಸಿದ ಅಸ್ತ್ರವೊಂದು ಯಶಸ್ವಿಯಾಗಿದೆ. ಭಾರತದಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಪ್ಲಾಸ್ಮಾ ಥೆರಪಿಗೆ ಒಳಗಾಗಿದ್ದ. ಮೊಟ್ಟ ಮೊದಲ ಪೇಷಂಟ್ ಸಂಪೂರ್ಣವಾಗಿ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಹೌದು, 49 ವರ್ಷದ ವ್ಯಕ್ತಿ ಡಿಸ್ಚಾರ್ಜ್ ಆಗಿದ್ದಾರೆ. April 4 ಆ ವ್ಯಕ್ತಿಗೆ ಕೊರೋನಾ ವೈರಸ್ ಪಾಸಿಟಿವ್ ಎಂಬ ಪತ್ತೆಯಾಗಿತ್ತು. ದೆಹಲಿಯ 49 ವರ್ಷದ ವಯಸ್ಸಿನ ಕೊರೋನಾ ಸೋಂಕಿತನ ಮೇಲೆ ಮೊದಲ ಬಾರಿಗೆ ಆ ಪ್ರಯೋಗ ಮಾಡಲಾಗಿತ್ತು. ವೆಂಟಿಲೇಟರ್ನಲ್ಲಿದ್ದ ವ್ಯಕ್ತಿಯ ದೇಹದೊಳಗೆ ರೋಗ ಗೆದ್ದವರ ಪ್ಲಾಸ್ಮಾ ಕಣಗಳು ಸೇರಿಸಲಾಗಿತ್ತು. ಬಳಿಕ ಆತನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಆಸ್ಪತ್ರೆಯ ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿದ ಘಟನೆ ನಡೆದಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈತ 50 ವರ್ಷದ ವ್ಯಕ್ತಿ, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ. ಲಾಕ್ಡೌನ್ ಜಾರಿಯಾಗಿದ್ದರಿಂದ ಏಪ್ರಿಲ್ನಲ್ಲಿ 2 ತಿಂಗಳ ಪಡಿತರವನ್ನು ಒಟ್ಟಿಗೆ ವಿತರಿಸಲಾಗಿದೆ. ಈಗಾಗಲೇ 83% ಜನರಿಗೆ ಪಡಿತರ ಹಂಚಿಕೆ ಮಾಡಲಾಗಿದ್ದು ಮತ್ತೆ 2 ತಿಂಗಳ ಪಡಿತರವನ್ನು ವಿಸ್ತರಿಸಲು ಆಹಾರ ಇಲಾಖೆ ಸಜ್ಜಾಗಿದೆ. ಇನ್ನು May 1 ಹಲವು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೆಲವು ದಿನಗಳಿಂದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುತ್ತಿದೆ. ಮುಂದಿನ 5 ದಿನಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಲಿದೆ. ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ಮಳೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಪ್ರತಿ ಕಟ್ಟಡ ಕಾರ್ಮಿಕ ಖಾತೆಗೆ 2,000 ರೂಪಾಯಿ ಜಮೆ ಮಾಡಲಾಗಿದೆ. ಇನ್ನು ವಲಸೆ ಕಾರ್ಮಿಕರಿಗೆ ಒಂದು ಬಂಪರ್ ಸುದ್ದಿ ಲಭ್ಯವಾಗಿದೆ. ಸ್ಥಳಾಂತರಕ್ಕಾಗಿ 137 ಬಸ್ ವ್ಯವಸ್ಥೆ ಮಾಡಲಾಗಿದೆ. ಲಾಕ್ಡೌನ್ ಕಾರಣದಿಂದ ಜೀವನ ಅಸ್ತವ್ಯಸ್ತವಾಗಿತ್ತು. ಕಾರ್ಮಿಕರು ಸಂಕಷ್ಟಕ್ಕೊಳಗಾಗಿದ್ದರು. ತಮ್ಮ ಊರಿಗೆ ಮರಳಲಾಗದೆ ಪರದಾಡುತ್ತಿದ್ದರು. ಇದೀಗ ರಾಜ್ಯ ಸರ್ಕಾರ ಈ ಕಾರ್ಮಿಕರಿಗೆ ಭರ್ಜರಿ ಬಂಪರ್ ಸಿಹಿ ಸುದ್ದಿ ನೀಡಿದೆ. ಇನ್ನು SSLC ಪರೀಕ್ಷೆ ರದ್ದಾಗುವುದಿಲ್ಲ, ನಡೆದೆ ನಡೆಯುತ್ತದೆ. ಈಗೊಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ S. ಸುರೇಶ್ ಅವರು ಹೇಳಿದ್ದಾರೆ. May 3 ಲಾಕ್ಡೌನ್ ಜಾರಿಯಲ್ಲಿದ್ದು ಲಾಕ್ಡೌನ್ ಮುಗಿದ ನಂತರ SSLC ಪರೀಕ್ಷೆ ಕುರಿತಾಗಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಯಾವುದೇ ಗೊಂದಲ ಇಲ್ಲ, ಇವರು ಪರೀಕ್ಷೆಗೆ ಸಿದ್ಧರಾಗಲಿ ಎಂದು ಸೂಚನೆ ನೀಡಿದ್ದಾರೆ ಸಚಿವರು.